Hello, Namaskara, good afternoon. Nanu, Nimma Mane Maglu Chaitra. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಇವತ್ತು ನಮ್ಮ ಜೊತೆ ಅರುಣ್ ಸಾಗರ್ ಅವರಿದ್ದಾರೆ. ಅರುಣ್ ಅವರು ಇವತ್ತು ಯಾರು ಬರ್ತಾ ಇದ್ದಾರೆ? ಇವತ್ತು ನನ್ನ ತಾಯಿಯ ತಮ್ಮನ ಮಗ, ಅಂದರೆ ನನ್ನ ಮಾವನ ಮಗ ಮಧು ಹೆಗಡೆ ಅಂತ. ವೀಕ್ಷಕರ ನಿಮಗೆಲ್ಲರಿಗೂ ಪರಿಚಯ ಇದ್ದೇನೆ. ಇಸ್ ಅ ವೆಲ್ ನೋನ್ ಆ್ಯಕ್ಟರ್, ಬೇಸಿಕಲಿ ಥಿಯೇಟರ್ ಪರ್ಸನ್. ತುಂಬ ಒಳ್ಳೆ ಅಡುಗೆ ಮಾಡಿದಾರ ಅವರಪ್ಪ, ಅವನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾನೆ. ಇವತ್ತು ಅವನು ಬರ್ತಾ ಇದ್ದಾನೆ, ಮಧು ಹೆಗಡೆ. ಸೊ ಲೆಟ್ಸ್ ವೆಲ್ಕಮ್ ಮಧು ಹೆಗಡೆ. ಹಾಯ್ ಮಧು. ಹಾಯ್. ಸೊ ಹೆಲೋ ಮಧು. ಹಾಯ್ ಮಧು ಅವರೇ, ಏನು ಮಾಡ್ತೀರಾ ನೀವು? ನಾನು ಆ್ಯಕ್ಟರ್. ಆ್ಯಕ್ಟ್ ಮಾಡ್ತೀರಾ? 12 ವರ್ಷ ಆಯ್ತು ಆ್ಯಕ್ಟ್. ಸೊ ಆ್ಯಕ್ಟ್ ಮಾಡ್ತೀರಾ, ಅಡುಗೆ ಮಾಡ್ತೀರಾ? ನಿಮ್ಮ ತಂದೆಯವರು ತುಂಬ ಒಳ್ಳೆ ಅಡುಗೆ ಮಾಡ್ತಾ ಇದ್ರು ಅಂತ ಹೇಳಿದ್ರು. ನಿಜವಾಗ್ಲೂ ಹೇಳ್ತೀನಿ, ಅವರಪ್ಪ ಒಳ್ಳೆ, ಅವ್ರ ತಿಳಿಸಾರು ಇದುವರೆಗೂ ನನಗಂತೂ. ನಾನು ಈಗಲೂ ಅಷ್ಟೇ, ಹೊಸನಾರಕ್ಕೆಲ್ಲ ಅವ್ರೆ ಅವ್ರ ಊರಿಗೆ ಹೋದರೆ ತಿಳಿಸಾರು ಭಾಳ ಇಷ್ಟ. ತುಂಬ ತುಂಬ ಒಳ್ಳೆ. ನೀವು ನಂಬ್ತಿರೇ ಇಲ್ಲ, ಇವ ಅಂದರೆ ಈಗಿನ ಕ್ರಿಕೆಟ್ ಪ್ಲೇಯರ್ಸ್ ನಾವು ನೋಡ್ತೀವಿ, ಒಂದು ಕಾಲದ ಕ್ರಿಕೆಟ್ ಪ್ಲೇಯರ್ಸ್ ಬಿ ಎಸ್ ಚಂದ್ರಶೇಖರ್, ಜಿ ಆರ್ ವಿಶ್ವನಾಥ್, ಕಿರ್ಮಾನಿ ಅವರೆಲ್ಲ ಬಿ ನಂಜುಂಡೇಶ್ವರ ಅನ್ನೋರು ಮನೆಗೆ ಬರೋ, ಅಂದರೆ ಭದ್ರಾವತಿಯಲ್ಲಿದ್ದರು. ಅಲ್ಲಿ ಅಡುಗೆ ಮಾಡೋರು ಇವರೆಲ್ಲರೂ ಕಾಯಿಯವರು, ಕ್ರಿಕೆಟರ್ಸ್. ಏಯ್ ರಾಮಚಂದ್ರಪ್ಪನವ್ರದ್ದು, ಹೆಗಡೆ ಅವ್ರದ್ದು ಊಟ ಮಾಡಬೇಕು ಅಂತ. ಬಿ ಎಸ್ ಚಂದ್ರಶೇಖರ್ ಅವರಿಗೆ ಅವರ ಅಡುಗೆ ಬಹಳ ಇಷ್ಟ. ಬಿ ನಂಜುಂಡೇಶ್ವರ. ನೀವು ನಿಮ್ಮ ತಂದೆಯವ್ರ ಹತ್ರ ಕಲ್ತಿರೋದ? ಇಲ್ಲ ಇಲ್ಲ, ತಂದೆಯವ್ರ ಹತ್ರ ಕಲ್ತಿಲ್ಲ. ನಮ್ಮ ತಾಯಿಯೆಲ್ಲ ತುಂಬ ಚೆನ್ನಾಗಿ ಅಡುಗೆ ಮಾಡೋರು. ಆದರೆ ನಾವೆಲ್ಲ ಬಂದಿದ್ದು ಬೆಂಗಳೂರಿಗೆ ಬಂದ್ಮೇಲೆ ಕಲ್ತಿದ್ದೆ ಅಷ್ಟೇ, ಫೋನಲ್ಲಿ ಕೇಳ್ಕೊಂಡು ಕಲ್ತಿದ್ದೆ. ಹಾಗೆ ಬೇಕು, ಮಾಡಲೇಬೇಕು ಅನ್ನೋದ್ರಿಂದ ಕಲ್ತಿರೋದು. ಹೌದು, ಕಲ್ತಿದ್ದು ಫಸ್ಟ್. ಅಂದರೆ ನಾವೆಲ್ಲ ಅರುಣಣ್ಣಕ್ಕಿಂತ ತುಂಬ ಚಿಕ್ಕವರು. ನಮ್ಮ ಇವ್ರ ಸಾಗರಕ್ಕೆ ಬಂದಾಗ ನಮ್ಮನ್ನೆಲ್ಲ ಇಂಡೈರೆಕ್ಟ್ ಆಗಿ ನಿಮ್ಗೆ ತುಂಬಾ ವಯಸ್ಸಾಗಿದೆ ಅಂತ ಹೇಳಿ. ಇಲ್ಲ ಇಲ್ಲ, ಅಂದ್ರೆ ಗೊತ್ತಾಗ್ಬಿಡುತ್ತಲ್ಲ, ನಾನು ಚಿಕ್ಕವನು, ಯಾರು ಸಿಕ್ಕು ಅಂದ್ರೆ. ವಯಸ್ಸು ಇಂಪಾರ್ಟೆಂಟ್ ಅಲ್ಲ ವೀಕ್ಷಕರೇ, ಮನಸ್ಸು ಬಹಳ ಇಂಪಾರ್ಟೆಂಟ್. ಅಂದ್ರೆ ನಾವು ಚಿಕ್ಕವರೆಲ್ಲ ಇದ್ದಾಗ, ಅಂದ್ರೆ ಇವರೆಲ್ಲ ಕರ್ಕೊಂಡು ಹೋಗ್ರೆ ಸಾಗರಕ್ಕೆ ಬಂದ್ರೆ, ನನಗೆ ನೆನಪು ಇವ್ರು ರಂಗಾಯಣದಲ್ಲಿ ಇದ್ರೆ. ಅವಾಗ ಪುಟಾಣಿ, ಅವನು ತುಂಬಾ ಚಿಕ್ಕ ತಂಗಿ ಮದ್ವೆಲಿ ಚಿಕ್ಕ ಮಗು. ಸೊ ನಮ್ಮ ಬೆಂಗಳೂರಿಗೆ ಬಂದಾಗಲೇ ಇವ್ರ ಮನೆಯಲ್ಲ ಇದ್ದಿದ್ದು, ಅಲ್ಲಿಂದ ಕೆರಿಯರ್ ಶುರುವಾಗಿದ್ದು. ಮಧು ಅವರೇ, ಇವತ್ತು ನೀವು ನಮಗೆ ಏನು ಮಾಡ್ತಾ ಇದ್ದೀರಿ? ಕಸಾಳೆ ಅಂತ ಮಲ್ನಾಡ್ದು, ಅಂದರೆ ಈ ಕಸಾಳೆಯ ಅರ್ಥ ನನಗೆ ಗೊತ್ತಿಲ್ಲ. ಈಗ ತಂಬುಳಿ ಅಂತ ಮಾಡ್ತಾರೆ, ಅದು ತಂಪು ಹುಳಿ ಅಂತ, ಅದು ತಂಬುಳಿ ತಂಬುಳಿ ಅಂತ ಆಗ್ಬಿಟ್ಟಿದೆ. ಅದೇ ಥರ ಈ ಕಸಾಳೆಗೆ ಏನು ಒರಿಜಿನಲ್ ಗೊತ್ತಿಲ್ಲ, ಕಸಾಳೆ ಅಂತ ಮಲ್ನಾಡ್ ಸ್ಟೈಲ್.